ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಇಟ್ಟು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಸಿಂಪಲ್ ಆಗಿ ನೆಕ್ ಡಿಸೈನ್ ಇಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಯಾಕೆ ಅಂದರೆ ಇದು ಕ್ಲಾತು ನೋಡಿ ಈ ರೀತಿ ಬಂದಿದೆ, ಫುಲ್ಲು ಫ್ಯಾಬ್ರಿಕ್ ಎಲ್ಲ ಈ ರೀತಿ ಜರಿ ವರ್ಕ್ ಜರಿ ಟೈಪು ಬಂದಿದೆ, ಪ್ಲೈನ್ ಇಲ್ಲ. ಅದೇ ರೀತಿ ಇದಕ್ಕೆ ಬಾರ್ಡರ್ ಸಮೇತ ಈ ರೀತಿ ಬಂದಿದೆ, ಬಾರ್ಡರು ಈ ರೀತಿ ಇದೆ. ಈ ಬಾರ್ಡರನ್ನು ಇದ್ರ ಮೇಲೆ ಇಟ್ಟಾಗ ನಮ್ಗೆ ಅಷ್ಟು ಲುಕ್ ಅನ್ನೋದು ಕಾಣೋದಿಲ್ಲ. ಅದರಿಂದ ನಾನು ಸಿಂಪಲಾಗಿ ನೆಕ್ ಡಿಸೈನ್ ಇಟ್ಬಿಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಇದು ಬ್ಯಾಕ್ ಪಾರ್ಟು ನೀವು ಕಟ್ ಮಾಡಿರ್ತೀರಲ್ಲ, ನಿಮ್ಗೆ ಯಾವ ರೀತಿ ಲೆಂತು ಮೆಜರ್ಮೆಂಟ್, ನಿಮ್ಮದು ಬ್ಯಾಕ್ ಪಾರ್ಟ್ ಯಾವ ರೀತಿ ಮೆಜರ್ಮೆಂಟ್ ಇರುತ್ತೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಆ ರೀತಿ ಕಟಿಂಗ್ ಮಾಡಿದ್ಮೇಲೆ ಇಲ್ಲಿ ನೀವು ನೆಕ್ ಹತ್ರ ಎಷ್ಟು ಅಗಲ ಬೇಕು ಅನ್ನೋದು ನೋಡಿಬಿಟ್ಟು ಮಾರ್ಕ್ ಮಾಡಿ. ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ, 2¼ ಇಂಚ್ ಮಾರ್ಕ್ ಮಾಡಿಬಿಟ್ಟು ಲೆಂತ್ 9½ ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ನೀವು ಲೀಫ್ ಟೈಪ್ ಬರುತ್ತಲ್ಲ, ಲೀಫ್ ಟೈಪಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ನೆಕ್ ಅನ್ನೋದು ನಿಮಗೆ ಬ್ರಾಡ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಅಗಲವಾಗಿ ಬ್ರಾಡ್ ಅನ್ನೋದು ತೆಗೀರಿ. ಇಲ್ಲಿ ಅವ್ರಿಗೆ ಬ್ರಾಡ್ ಬ್ಯಾಡ ಅಂತೆ, ಅದರಿಂದ ನಾನು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀನಿ. ಈ ರೀತಿ ನೀವು ಮಾರ್ಕಿಂಗ್ ಆದಮೇಲೆ ಇಲ್ಲಿ ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ನಿಮ್ಮ ನೆಕ್ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿಬಿಟ್ಟು ಅಷ್ಟನ್ನ ನೀವು ಮಾರ್ಕ್ ಮಾಡಿ. ಇಲ್ಲಿ ನೆಕ್ ಲೆಂತ್ ನೋಡಿ, ನಾನು 9½ ಇಂಚ್ ಅನ್ನೋದು ಇಟ್ಟಿದ್ದೀವಿ. ಇವು 9½ ಇಂಚ್ ಹತ್ರ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕಿದ್ಮೇಲೆ ಇಲ್ಲಿ ನಾವು ನೆಕ್ ಅನ್ನೋದು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ ಮಾರ್ಕಿಂಗ್ಗೋಸ್ಕರ ಇಲ್ಲಿಂದ ಇಲ್ಲಿ ನಾವು ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿ ಮೇಲ್ಗಡೆ ಎಷ್ಟು 1½ ಇಂಚ್ ಅನ್ನೋದು ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಿ. ನೋಡಿದ್ರಲ್ಲ, ಇಲ್ಲಿ 9½ ಇಂಚಿಂದ ಇಲ್ಲಿ 1½ ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಿ, ವಿ ಶೇಪಲ್ಲಿ ಬರುತ್ತಲ್ಲ ಆ ರೀತಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಆ ರೀತಿ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ, ಇಲ್ಲಿ ಮಾರ್ಕ್ ಮಾಡಿರ್ತಿರಲ್ಲ, ಈ ಸ್ಟಿಚಿಂಗಿಂದ ಇಲ್ಲಿ ಮಾರ್ಕ್ ಮಾಡಿರ್ತಿರಲ್ಲ, ಇಲ್ಲಿವರೆಗೂ ನೀವು ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿ ಮಿಡಲ್ ಎಷ್ಟಿದೆ, ಇದು 3 ಇಂಚ್ ಇದೆ, 3 ಇಂಚಲ್ಲಿ ಮಿಡಲ್ ಅನ್ನೋದು 1½ ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಈ ರೀತಿ 1½ ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಅದೇ ರೀತಿ ಇಲ್ಲಿಂದ ಇಲ್ಲಿ 2 ಇಂಚ್ ಇದೆ ಫ್ರೆಂಡ್ಸ್, ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡಿ. ನೋಡಿ, ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ಇಲ್ಲಿ ಲೈನ್ ಅನ್ನೋದು ಹಾಕಿ. ಅರ್ಥ ಆಯ್ತಲ್ಲ, ಇಲ್ಲಿ ಈ ರೀತಿ ಕ್ರಾಸ್ ಹಾಕ್ರಿ, ಇಲ್ಲಿ ಈ ರೀತಿ ಕ್ರಾಸಿಂಗ್ ಅನ್ನೋದು ಲೈನ್ ಹಾಕ್ಬಿಡಿ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಮಾಡಿಬಿಟ್ಟು ಇದು ಯಾವ ರೀತಿ ನೆಕ್ಕಿದ್ರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ನೀವು ಲೀಫ್ ಶೇಪಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ, ಈ ಮಾರ್ಕಿಂಗನ್ನು ಕಟ್ ಮಾಡಿ. ಆಮೇಲೆ ಈ 2 ಪೀಸನ್ನು ಕಟ್ ಮಾಡಿಬಿಟ್ಟು ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಮೊದಲು ಇದನ್ನು ಬ್ಯಾಕ್ ನೆಕ್ ಡಿಸೈನ್ನ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೀಫ್ ಡಿಸೈನ್ ಅನ್ನೋದು ಕಟ್ ಮಾಡಿದ್ವಿ. ಈ ರೀತಿ ಕಟ್ ಮಾಡಿದ್ಮೇಲೆ ಇಲ್ಲಿರುತ್ತಲ್ಲ ಈ ಪೀಸ್ ಎರಡನ್ನು ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿದ್ಮೇಲೆ ಈ ಪೀಸನ್ನು ಸ್ವಲ್ಪ ನೀವು ಲೈನಿಂಗ್ ಕ್ಲಾತ್ನಲ್ಲಿ ಇಟ್ಟು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿ. ನೋಡಿ, ಈ 2 ಪೀಸನ್ನು ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ನೀವು ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ಟಿಚಿಂಗ್ ಮಾಡ್ತೀವಲ್ಲ, ಸ್ಟಿಚಿಂಗ್ ಕಡೆ ಹೋಗೋದ್ರಿಂದ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ನಿಮ್ಮ ಬಾರ್ಡರ್ ಎಷ್ಟು ಬೇಕಾಗುತ್ತೆ ಅನ್ನೋದು ನೋಡಿಬಿಟ್ಟು ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಿ. ನೋಡಿ, ಇವೆರಡು ಪೀಸನ್ನು ಈ ಕ್ಲಾತ್ಗೂ ಈ ಕ್ಲಾತ್ಗೂ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಇದನ್ನೆಲ್ಲ ರೆಡಿ ಮಾಡಿದ್ದೀವಲ್ಲ, ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೀತಿ ಮೈನ್ ಫ್ಯಾಬ್ರಿಕ್ನ ಸೀದಾ ಇಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಬಿಟ್ಟು ಈ ರೀತಿ ನಾವು ನೆಕ್ ಸುತ್ತು ಪಿನ್ ಅನ್ನೋದು ಹಾಕ್ಬಿಟ್ಟು ಗುಂಡು ಪಿನ್ ಹಾಕಿದಾಗ ನಿಮಗೆ ನೆಕ್ ಅನ್ನೋದು ನೀವು ಸ್ಟಿಚ್ ಮಾಡಿದಾಗ ಈಸಿಯಾಗಿ ಆಗುತ್ತೆ. ಪ್ರಾಕ್ಟೀಸ್ ಇರೋರಾದರೆ ಈ ರೀತಿ ಗುಂಡು ಪಿನ್ ಹಾಕಿಲ್ಲ ಅಂದರೂ ಸ್ಟ್ರೈಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಬಿಗಿನರ್ಸ್ ಆದರೆ ಈ ರೀತಿ ಪಿನ್ ಇಟ್ಬಿಟ್ಟೆ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಯಾಕಂದರೆ ನೀವು ಮಾಡೋಕ್ಕೆ ಹೋದಾಗ ಇಲ್ಲಿ ನೆಕ್ ಅನ್ನೋದು ಅಗಲ ಬರ್ಬೋದು, ಇಲ್ಲಾಂದರೆ ಕಡಿಮೆ ಅನ್ನೋದು ಬರ್ಬೋದು. ಅದರಿಂದ ನೀವು ಗುಂಪಿನ ಇಟ್ಟು ನೀಟಾಗಿ ಸ್ಟಿಚ್ ಮಾಡಿದಾಗ ನಿಮಗೆ ನೆಕ್ ಅನ್ನೋದು ನೀಟಾಗಿ ಬರುತ್ತೆ, ಅಗಲ ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಈಗ ನೀವು ನೆಕ್ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಈ ರೀತಿ ಗುಂಪಿನ ಹಿಡಿದೆ ನೀವು ಸ್ಟಿಚ್ ಮಾಡಿದಾಗ ಇದು ಅಗಲ ಬಂತು ಅಂದ್ಕೊಳ್ಳಿ, ನಾವು ಎಷ್ಟು ಕಟ್ ಮಾಡಿರ್ತೀವಿ, 2½ ಇಂಚು ಇಲ್ಲ 2¾ ಇಂಚ್ ಇದೆ, 2¼ ಇಂಚ್ ಕಟ್ ಮಾಡಿನಲ್ಲ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ 5½ ಇಂಚ್ ಅನ್ನೋದು ಬರಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ 5½ ಇಂಚ್ಗೆ ಈ ರೀತಿ ಇಟ್ಬಿಟ್ಟು ನೀವು
ಈ ಎರಡು ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಇರುತ್ತಲ್ಲ, ಈ ಎರಡು ಲೈನಿಂಗ್ ಇರುತ್ತಲ್ಲ ಶೋಲ್ಡರ್ ಕಡೆ, ಈ ಲೈನಿಂಗನ್ನ ನೋಡಿ ಕರೆಕ್ಟಾಗಿ ಐದುವರೆಗಿಟ್ಟು ಈ ರೀತಿ ನಾವು ಮಾರ್ಕ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಅದೇ ರೀತಿ ನೀವು ಈ ರೀತಿ ಗುಂಡ್ಪಿನ್ ಹಾಕದೇ ಈಗ ಇಲ್ಲ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಇದು ಈ ರೀತಿ ಅಗಲ ಇಟ್ಟು ಇದು ಈ ರೀತಿ ಅಗಲ ಇಟ್ಟು ಸ್ಟಿಚ್ ಮಾಡಿದ್ರಿ ಅಂದರೆ ಇಲ್ಲಿ ನೆಕ್ ಹತ್ರ ಸ್ವಲ್ಪ ಅಗಲ ಬಂತು ಅಂದರೆ ನಿಮಗೆ ಏನಾಗುತ್ತೆ, ಒಂದು ಕಡೆ ಕರೆಕ್ಟ್ ಬಂತು ಅಂದ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹಿಂಗೆ ಅಗಲ ಬಂತು ಅಂದರೆ ಒಂದು ಕಡೆ ಅನ್ನೋದು ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಅದರಿಂದ ನೀವು ಸ್ಟಿಚ್ ಮಾಡಬೇಕಾದ್ರೆ ಫಸ್ಟ್ ಈ ನೆಕ್ಕನ್ನು ನೋಡಿ ನೀವು ಎಷ್ಟು ಕಟ್ ಮಾಡಿರ್ತೀರಿ ಅಷ್ಟೇ ಅಗಲನ ಇಟ್ಬಿಟ್ಟು ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಆ ರೀತಿ ಮಾಡಿದಾಗ ನಿಮಗೆಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಈ ರೀತಿ ಗುಂಪಿನ ಇಟ್ಬಿಟ್ಟು ಇಲ್ಲಿ ನೀವು ನೆಕ್ ಮಾರ್ಕ್ ಮಾಡಿರ್ತೀರಿ ನೋಡಿ, ಇಲ್ಲೆಲ್ಲ ನೀವು ಕಾಲು ಇಂಚಷ್ಟು ಸ್ಟಿಚ್ ಮಾಡಿಬಿಟ್ಟು ಈ ಕ್ಲಾತನ್ನು ಟರ್ನ್ ಮಾಡಿ ಫುಲ್ ಲೈನಿಂಗ್ ಎಲ್ಲ ಒಂದು ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿರಿ. ಆಮೇಲೆ ನಾನು ಡಿಸೈನು ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಈ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಟರ್ನ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಸ್ಟಿಚ್ ಹಾಕಿ ರೆಡಿ ಮಾಡಿದ್ದೀವಿ. ಈ ರೀತಿ ಕ್ಲಾತನ್ನು ನೀವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡಬೇಕು. ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆದಮೇಲೆ ಈಗ ನಾವು ಇದು ಪೀಸ್ ಜಾಯಿಂಟ್ ಮಾಡಬೇಕು ಅಂದಿದ್ವಲ್ಲ, ಇಲ್ಲಿ ಕ್ರಾಸಲ್ಲಿ ಇಡಬೇಕು ಕ್ಲಾತ್ ಅಂದಿದ್ವಲ್ಲ, ಆ ಕ್ಲಾತನ್ನು ತಗೊಳ್ಳಿ. ಈ ರೀತಿ ಕ್ಲಾತ್ ತಗೊಂಡ್ಬಿಟ್ಟು ಈಗ ಇದನ್ನು ನಾವು ಬಾರ್ಡರ್ಗೆ ಸ್ಟಿಚಿಂಗ್ ಅನ್ನೋದು ಮಾಡಿ ಆಮೇಲೆ ಈ ಕ್ಲಾತ್ಗೆ ಅನ್ನೋದು ಜಾಯಿಂಟ್ ಮಾಡೋಣ. ಮೊದಲು ಈ ಎರಡು ಕ್ಲಾತು ಈ ಎರಡು ಕ್ಲಾತು ಅನ್ನೋದು ತಗೊಳ್ಳೋಣ. ಈ ಎರಡನ್ನು ಇದು ನೋಡಿ ಈ ಬಾರ್ಡರ್ ಇರುತ್ತಲ್ಲ ಬಾರ್ಡರನ್ನು ಈ ರೀತಿ ಉಲ್ಟಾ ಇಡಬೇಕು. ಇದು ಸೀದಾ ಇರುತ್ತಲ್ಲ ಸೀದಾ ಇದನ್ನು ಇದು ಉಲ್ಟಾ ಇರೋದು ಈ ರೀತಿ ಮೇಲ್ಗಡೆ ಇಟ್ಬಿಟ್ಟು ಇದು ಫುಲ್ಲು ಇದು ನೀವು ಯಾವ ರೀತಿ ಕಟ್ ಮಾಡಿರ್ತೀರಿ ಈ ಪೀಸನ್ನು ಇಲ್ಲಿ ಫುಲ್ ಸ್ಟಿಚಿಂಗ್ ಅನ್ನೋದು ಹಾಕಿ ಅದೇ ರೀತಿ ಈ ಕ್ಲಾತಿಗೂ ಸೇಮ್ ಸ್ಟಿಚಿಂಗ್ ಅನ್ನೋದು ಹಾಕಿ ಈ ನಾಲ್ಕು ಪೀಸನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ. ಇವನ್ನು ಸ್ಟಿಚ್ ಅನ್ನೋದು ಮಾಡಿದ್ವಿ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ನೀವು ಪೈಪಿಂಗ್ ಅನ್ನೋದು ಹಾಕಬೇಕಾಗುತ್ತೆ. ಪೈಪಿಂಗ್ ಹಾಕ್ಬಿಟ್ಟು ಈ ಕ್ಲಾತ್ ಇರುತ್ತಲ್ಲ ಇವು ನಾಲ್ಕು ಪೀಸನ್ನ ಇದು ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಈ ರೀತಿ ಬ್ಯಾಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡಿರ್ತೀವಿ. ಯಾವ ರೀತಿ ಸ್ಟಿಚಿಂಗ್ ಮಾಡಿದರೆ ಆ ರೀತಿ ಇಟ್ಟು ಮಾಡಿರೋ ಕ್ಲಾತ್ ಇದ್ದರೆ ಈ ಕ್ಲಾತನ್ನು ಒಂದು ಸಲ ಈ ರೀತಿ ಮೆಜರ್ ಮಾಡಿ ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಮೆಜರ್ ಮಾಡಿಬಿಟ್ರೆ ನೋಡಿ ಕರೆಕ್ಟಲ್ಲಿ ಎಂತ ಅನ್ನೋದು ಬರುತ್ತೆ. ಈ ರೀತಿ ನೀವು ಒನ್ ಇಂಚಷ್ಟು ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಕಡೆಯಿಂದ ಇಡ್ರಿ, ಈ ಕಡೆ ಇರುತ್ತಲ್ಲ ಇನ್ನೊಂದು ಪೀಸನ್ನು ಈ ಕಡೆಯಿಂದ ನೀವಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಡಿಸೈನ್ ಹತ್ರ ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಕರೆಕ್ಟಾಗಿರಬೇಕು, ಇಲ್ಲಿ ಕರೆಕ್ಟಾಗಿರಬೇಕು, ಇದು ಲೆಂತ್ ಅನ್ನೋದು ಕರೆಕ್ಟಾಗಿಟ್ಟು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ರೆಡಿ ಮಾಡಿ ಮತ್ತು ನಾ ಯಾವ ರೀತಿ ಮತ್ತು ಇಲ್ಲಿ ಕ್ಲಾತ್ ಅನ್ನೋದು ಇಡಬೇಕಾಗುತ್ತೆ ಅದನ್ನು ತೋರಿಸ್ತೀನಿ. ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ನೀವು ಈ ರೀತಿ ಲೈನಿಂಗ್ ತಗೊಂಡ್ಬಿಟ್ಟು ಲೈನಿಂಗನ್ನು ಈ ರೀತಿ ಸೆಂಟ್ರಲ್ಲಿ ಇಟ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿ. ಈ ರೀತಿ ಇಟ್ಟು ಇಲ್ಲಿಂದ ನೀವು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ. ಈ ಕ್ಲಾತ್ ಮೇಲಿಟ್ಟು ಮೊದಲು ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಇದನ್ನು ಟರ್ನ್ ಮಾಡಿಬಿಡಿ. ಈ ರೀತಿ ಸ್ಟಿಚ್ ಮಾಡಿ ಇಲ್ಲಿ ಕಟ್ ಸಿಕ್ಬಿಟ್ಟು ಇದನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಬಿಡಿ. ಈ ರೀತಿ ಇಟ್ಟು ಫುಲ್ ಲೈನಿಂಗ್ ಇದು ಯಾವ ರೀತಿ ಇರುತ್ತೆ ಆ ರೀತಿ ಲೈನಿಂಗ್ ಅನ್ನೋದು ಸ್ಟಿಚ್ ಹಾಕಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಮಿಡಲ್ ಅನ್ನೋದು ಇರುತ್ತಲ್ಲ ಈ ಮಿಡಲಲ್ಲಿ ಈ ರೀತಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಡಲ್ ಇಟ್ಟು ಸ್ಟಿಚ್ ಮಾಡಿ, ಈ ರೀತಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಈ ಇದು ಬಾರ್ಡರ್ ಇರುತ್ತಲ್ಲ ಬಾರ್ಡರನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಒಂದು ಹಾಕ್ಬಿಡಿ. ಆಮೇಲೆ ನೋಡಿ ಇಲ್ಲಿಂದ ಇಲ್ಲಿ ಮಿಡಲ್ ಅನ್ನೋದು ಇದನ್ನು ಸ್ಟಿಚ್ ಮಾಡಿ. ಇದು ನೋಡಿ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಮಿಡಲ್ ಅನ್ನೋದು ಬರಬೇಕಾಗುತ್ತೆ. ಈ ರೀತಿ ಮಿಡಲ್ ಇಟ್ಬಿಟ್ಟು ಈ ಕಡೆಯಿಂದ ಈ ಸೈಡು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಒಂದು ಸಲ ಮೆಜರ್ ಮಾಡಿ ಈ ಕಡೆಯಿಂದ ನೋಡಿ ಈ ಸೈಡಿಂದ ಈ ಸೈಡ್ ಎಷ್ಟು ಬರಬೇಕು ಸ್ಟಿಚಿಂಗು, ಇದು ಎರಡೂ ಕಾಲಿದೆ. ಸೇಮ್ ಈ ಕಡೆಯೂ ನೀವು ಮೆಜರ್ಮೆಂಟ್ ಅನ್ನೋದು ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ರೌಂಡಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಅನ್ನೋದು ಮಾಡಿದ್ವಿ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಇರುತ್ತಲ್ಲ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ನೀವು ಟಕ್ಸ್ ಅನ್ನೋದು ಇಟ್ಬಿಡಿ. ಹಿಂದೆಗಡೆ ಈ ಸೈಡು ಈ ಸೈಡು ಟಕ್ಸ್ ಇಟ್ಬಿಟ್ಟು ಕೆಳಗಡೆ ಕ್ಲಾತ್ ಜಾಯಿಂಟ್ ಮಾಡಿಬಿಟ್ಟು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕ್ಬಿಡಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ದಾರ ಅನ್ನೋದು ಕಟ್ಬಿಡಿ ಹಿಂದೆಗಡೆ, ಅಲ್ಲಿಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲೊಂದು ಬೀಡ್ಸ್ ಇಟ್ಬಿಡ್ರಿ, ಅದೇ ರೀತಿ ಇಲ್ಲಿ ಒಂದು ಬೀಡ್ಸ್ ಅನ್ನೋದು ಇಟ್ಬಿಟ್ಟು ರೆಡಿ ಮಾಡಿ. ಅದೇ ರೀತಿ ಇಲ್ಲಿ ಡೋರಿ ಅನ್ನೋದು ಕಟ್ಬಿಟ್ರೆ ಅಲ್ಲಿಗೆ ಬ್ಯಾಕ್ ಪಾರ್ಟ್ ಅನ್ನೋದು ಓವರಲ್ಲು
ರೆಡಿ ಆಯಿತು. ನೋಡಿ ಓವರಾಲ್ ಬ್ಲೌಸ್ ಅನ್ನೋದು ಈ ರೀತಿ ರೆಡಿ ಆಯಿತು. ಇಲ್ಲಿ ನಾನು ನೆಕ್ ಹತ್ರ ಸುತ್ತು ಲೇಸ್ ಅನ್ನೋದು ಹಚ್ಚಿದ್ದೀವಿ. ಈ ರೀತಿ ಲೇಸ್ ಹಚ್ಚಿದ್ಮೇಲೆ ಈ ರೀತಿ ಡೋರಿ ಇಟ್ಬಿಟ್ಟು ಇದಕ್ಕೆ ಹ್ಯಾಂಗಿಂಗ್ಸ್ ಅನ್ನೋದು ಹಾಕಿದ್ದೀವಿ. ಈ ರೀತಿ ಆದಮೇಲೆ ಟೋಟಲ್ಲಾಗಿ ಬ್ಲೌಸ್ ಅನ್ನೋದು ಈ ರೀತಿ ಬರುತ್ತೆ. ಇದು ಲಾಂಗ್ ಸ್ಲೀವ್ಸ್ ಹಚ್ಚಿಬಿಟ್ಟು ನಾವು ಕಟ್ ಮಾಡಬೇಕಾದ್ರೆ ನೋಡಿದ್ರಲ್ಲ 3/4 ಸ್ಲೀವ್ಸ್ ಅನ್ನೋದು ಇಟ್ಟಿದ್ವಿ. ನೀವು ಯಾವುದೇ ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೂ ಶಾರ್ಟ್ ಸ್ಲೀವ್ಸ್ ಆಗಲಿ ಲಾಂಗ್ ಸ್ಲೀವ್ಸ್ ಆಗಲಿ ಒಂದೇ ಥರ ಜಾಯಿಂಟ್ ಮಾಡ್ತೀವಿ. ಇದರಲ್ಲಿ ಡಿಫ್ರೆನ್ಸ್ ಏನಿರೋದಿಲ್ಲ. ಲಾಂಗ್ ಸ್ಲೀವ್ಸ್ ಸಪ್ರೇಟ್ ಜಾಯಿಂಟು, ಅದೇ ರೀತಿ ಶಾರ್ಟ್ ಸ್ಲೀವ್ಸ್ ಸಪ್ರೇಟ್ ಜಾಯಿಂಟು ಅನ್ನೋದು ಏನಿರೋದಿಲ್ಲ. ಎರಡನ್ನು ಸೇಮ್ ಅಟ್ಯಾಚ್ ಮಾಡ್ತೀವಿ ಬ್ಲೌಸಿಗೆ. ಅದರಿಂದ ನಾನು ಇದನ್ನು ತೋರಿಸಿಲ್ಲ ನಿಮಗೆ, ಓನ್ಲಿ ಬ್ಯಾಕ್ ನೆಕ್ ಡಿಸೈನ್ ಅಷ್ಟೇ ನಿಮಗೆ ತೋರಿಸ್ತೀವಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.